This is Digital Channel. ಕನ್ನಡ ಕಡ್ಡಾಯ ಬಳಕೆಗೆ ಸರ್ಕಾರದ ದೃಢ ಸಂಕಲ್ಪ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶಾಂತ ಪ್ರಕಾಶ್ ಪಾಟೀಲ್ ಹೇಳಿಕೆ. ಯಾತ್ರೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಕನ್ನಡ ರಾಜ್ಯೋತ್ಸವ. ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ಪ್ರವಾಸೋದ್ಯಮ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಂದ ಉದ್ಘಾಟನೆ. ಸುಕ್ಷೇತ್ರ ಹಾರ್ಕೋಡದ ಸಂಸ್ಥಾನ ಹಿರೇಮಠದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ 55ನೇ ಹುಟ್ಟುಹಬ್ಬ. ಅಕ್ಟೋಬರ್ 31ರಂದು ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜರುಗಿದ ಶ್ರೀ ಚನ್ನರತ್ನ ಪ್ರಶಸ್ತಿ ಪ್ರದಾನ. ಇಂದು ಬೆಳಗ್ಗೆ ಸಾರೋಟಿನಲ್ಲಿ ಜರುಗಿದ ಹಾರ್ಕೋಡ್ ಶ್ರೀಗಳ ಭವ್ಯ ಮೆರವಣಿಗೆ. ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದಿಂದ ವೀರಶೈವ ಕಲ್ಯಾಣ ಮಂಟಪದವರೆಗೆ ಜನಸ್ತೋಮ. ಕಾರ್ಖಾನೆಗಳ ಪುನಶ್ಚೇತನಕ್ಕೆ ಅಗತ್ಯ ಕ್ರಮ, ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶಾಂತ ಪ್ರಕಾಶ್ ಪಾಟೀಲ್ ಭರವಸೆ. ಕಲಬುರಗಿಯ ಎಸ್ಬಿಆರ್ ಕಾಲೇಜಿನಲ್ಲಿ ಡಾಕ್ಟರ್ ಶರತ್ ತಂಗ ಅವರ ವಿಶೇಷ ಉಪನ್ಯಾಸ. ದೊಡ್ಡಪ್ಪ ಅಪ್ಪ ಸಭಾಂಗಣದಲ್ಲಿ ವಿಶೇಷ ಕಾರ್ಯಕ್ರಮದ ಆಯೋಜನೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಅಂಬುಜಾಮಲ್ ಖೆಡ್ಕರ್. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸುದ್ದಿ ಸಮಯದ ಸಮಸ್ತ ವೀಕ್ಷಕರಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡ ಕಡ್ಡಾಯ ಬಳಕೆಗೆ ಸರ್ಕಾರದ ದೃಢ ಸಂಕಲ್ಪವಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶಾಂತ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಎಲ್ಲಾ ರಂಗಗಳಲ್ಲಿ ಕನ್ನಡವನ್ನು ಕಡ್ಡಾಯವಾಗಿ ಬಳಕೆ ಮಾಡಲು ಸರ್ಕಾರ ದೃಢ ಸಂಕಲ್ಪ ಮಾಡಿದೆ ಎಂದು ವೈದ್ಯಕೀಯ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಹೇಳಿದ್ದಾರೆ. ಕಲಬುರಗಿ ನಗರದ ನೆಹರುಗಂಜಿನ ನಗರೇಶ್ವರ ಬಾಲ ವಿಕಾಸ ಮಂದಿರದಲ್ಲಿ ಇಂದು ಹಮ್ಮಿಕೊಂಡಿದ್ದ 62ನೆಯ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆಯ ಸಮಾರಂಭದಲ್ಲಿ ಅವರು ತಾಯಿ ಭುವನೇಶ್ವರಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಸಂಪೂರ್ಣವಾಗಿ ಅರ್ಥಕೊಂಡು ಬೇರೆ ಬೇರೆ ಭಾಷೆಗಳಿಗೆ ಇವತ್ತು ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದಾರೆ. ಅದು ಅವರ ಜೀವನ ಇವತ್ತು ಸಾಧಿಸಲಿಕ್ಕೆ ಅವಶ್ಯಕತೆ ಆಗಿರಬಹುದು. ಇವತ್ತು ಕನ್ನಡ ಭಾಷೆಯ ಬಹಳ ಹೃದಯ ಶ್ರೀಮಂತಿಕೆ ಇದೆ. ನಾವು ಬೇರೆ ಭಾಷೆಯನ್ನ ದ್ವೇಷ ಮಾಡೋದಿಲ್ಲ. ಬೇರೆ ಭಾಷೆಯನ್ನ ಕೂಡ ನಾವು ಅಪ್ಕೊಂಡು ಕೂಡ ನಮ್ಮ ಭಾಷೆ ಇವತ್ತು ನಮ್ಮ ಕನ್ನಡ ಭಾಷೆ ಅದನ್ನ ನಾವು ಹೆಚ್ಚಿನ ರೀತಿಯಲ್ಲಿ ನಾವು ಅದನ್ನ ಉಳಿಸಿ ಬೆಳೆಸಿ ಮುಂದಿನ ಜನಾಂಗಕ್ಕೆ ನಾವು ಅದನ್ನ ಕೊಡುಗೆಯಾಗಿ ಕೊಡಬೇಕು. ಆ ಒಂದು ಕರ್ತವ್ಯ ನಮ್ಮೆಲ್ಲರದು ಕೂಡ ಆಗಿದೆ. ವಿಧಾನ ಪರಿಷತ್ ಸದಸ್ಯ ಬಿಜಿ ಪಾಟೀಲ್, ಮಾಜಿ ಸದಸ್ಯ ಅಲ್ಲಮ್ಮಪ್ರಭು ಪಾಟೀಲ್, ಮಹಾನಗರ ಪಾಲಿಕೆ ಮಹಾಪೌರ ಶರಣಕುಮಾರ್ ಮೋದಿ, ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮೊಹಮ್ಮದ್ ಅಜಗರ್ ಚುಲ್ಬುಲ್, ತೊಗರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಬಾಗನಗೌಡ ಪಾಟೀಲ್ ಸಂಕನೂರ್, ಎನ್ಇಕೆಆರ್ಟಿಸಿ ಅಧ್ಯಕ್ಷ ಇಲಿಯಾಸ್ ಭಾಗವಾನ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಹನುಮಂತ್ ಮಾಲಾಜಿ, ಉಪಾಧ್ಯಕ್ಷೆ ಶೋಭಾ ಸಿದ್ದು ಸಿರಸಿಗಿ, ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹೆಬ್ಬಿವರಾಣಿ ಕೋರ್ಲಪಾಟಿ, ಮಹಾನಗರ ಪಾಲಿಕೆಯ ಆಯುಕ್ತ ಪಿ ಸುನೀಲ್ ಕುಮಾರ್ ಸೇರಿದಂತೆ ಮತ್ತಿತರ ಗಣ್ಯರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ತದನಂತರ ಡೊಳ್ಳು ಬಾರಿಸುವ ಮೂಲಕ ಕನ್ನಡ ರಾಜ್ಯೋತ್ಸವದ ತಾಯಿ ಭುವನೇಶ್ವರಿ ಮಾತೆಯ ಭಾವಚಿತ್ರದ ಭವ್ಯ ಮೆರವಣಿಗೆಗೆ ಚಾಲನೆ ನೀಡಲಾಯಿತು.
ಈ ಮೆರವಣಿಗೆಯಲ್ಲಿ ಕಲಬುರಗಿ ಮಹಾನಗರದ ನೂರಾರು ಶಾಲಾ ಕಾಲೇಜುಗಳ ಸಾವಿರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. Thank you.
ಯಾದಗಿರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮೈದಾನದಲ್ಲಿ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಪ್ರಿಯಾಂಕ್ ಖರ್ಗೆ ಅವರು ಉದ್ಘಾಟಿಸಿದರು. ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ನಗರಸಭೆ ಯಾದಗಿರಿ ಮತ್ತು ಕನ್ನಡ ರಾಜ್ಯೋತ್ಸವ ದಿನಾಚರಣೆ ಸಮಿತಿ ಯಾದಗಿರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕನ್ನಡ ರಾಜ್ಯೋತ್ಸವ ದಿನಾಚರಣೆ 2017 ಕಾರ್ಯಕ್ರಮವು ಬುಧವಾರ ದಿನಾಂಕ 1ನೇ ನವೆಂಬರ್ 2017 ರಂದು ಬೆಳಗ್ಗೆ 9 ಗಂಟೆಗೆ ಯಾದಗಿರಿ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಜರುಗಿತು. ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಪ್ರವಾಸೋದ್ಯಮ ಸಚಿವರು ಮತ್ತು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮುಖ್ಯ ಅತಿಥಿಗಳಾಗಿ ಗುರುಮಿಟ್ಕಲ್ನ ವಿಧಾನಸಭಾ ಸದಸ್ಯರು ಹಾಗೂ ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರಿನ ಅಧ್ಯಕ್ಷರಾದ ಬಾಬುರಾವ್ ಚಿಂಚನಸೂರ, ಯಾದಗಿರಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಬಸರೆಡ್ಡಿಗೌಡ ಮಾಲಿಪಾಟೀಲ್ ಅನ್ಪುರ್ ಆಗಮಿಸಿದರು. ಅಧ್ಯಕ್ಷತೆಯನ್ನು ಯಾದಗಿರಿ ವಿಧಾನಸಭಾ ಸದಸ್ಯರಾದ ಡಾಕ್ಟರ್ ಎಬಿ ಮಾಲಕರೆಡ್ಡಿ ವಹಿಸಿದ್ದರು. ಅತಿಥಿಗಳಾಗಿ ರಾಯಚೂರಿನ ಲೋಕಸಭಾ ಸದಸ್ಯರಾದ ಬಿವಿ ನಾಯಕ್ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಶಹಾಪುರ್ ವಿಧಾನಸಭಾ ಸದಸ್ಯರಾದ ಗುರು ಪಾಟೀಲ್ ಶಿರ್ವಾ, ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಬೆಂಗಳೂರಿನ ಅಧ್ಯಕ್ಷರಾದ ಪ್ರೊಫೆಸರ್ ಬಸವರಾಜ್ ರಾಮನಾಳ್, ಕೃಷ್ಣಾ ಕಾಡ ಭೀಮರಾಯನಗುಡಿ ಅಧ್ಯಕ್ಷರಾದ ಜಕ್ಕಪ್ಪ ಸುಭಾಷ್ ಎಡವೆ, ಕಾಡ ನೀರಾವರಿ ಯೋಜನೆಗಳ ಕಲಬುರಗಿ ವಲಯ ಅಧ್ಯಕ್ಷರಾದ ಮಾಂತಪ್ಪ ಸಂಗಾವಿ, ಯಾದಗಿರಿ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರಾದ ಶ್ರೀಮತಿ ಚಂದ್ರಕಲಾ ಶರಣಗೌಡ ಹೊಸಮನಿ, ನಗರಾಭಿವೃದ್ಧಿ ಪ್ರಾಧಿಕಾರ ಯಾದಗಿರಿ ಅಧ್ಯಕ್ಷರಾದ ರಾಮರೆಡ್ಡಿ ತಂಗಡಗಿ, ಯಾದಗಿರಿ ನಗರಸಭೆಯ ಅಧ್ಯಕ್ಷರಾದ ಕುಮಾರಿ ಲಲಿತಾ ಮೌಲಾಲಿ ಅನ್ಪುರ್ ಮತ್ತು ಯಾದಗಿರಿ ತಾಲೂಕಾ ಪಂಚಾಯತ್ನ ಅಧ್ಯಕ್ಷರಾದ ಭಾಷು ಎಸ್ ರಾಠೋಡ್ ಆಗಮಿಸಿದ್ದರು.
ಪಕ್ಷದ ನಾಯಕಿ ನಾಗಳ ಬಾಯ್ಸ್ ತಂಡ ಕುಮಾರ್ ಮಹಂತೇಶ್ ತಂಡದ ನಾಯಕನಾಗಿದ್ದಾನೆ ಕರ್ಯಾಗಿರ್ ಕುಮಾರ್ ಶ್ರೀಧರ್ ತಂಡದ ನಾಯಕ ಎಂಟನೇ ತಂಡ ಅಲಿಪುರ್ ಶಾಲೆ ಸ್ಕೌಟ್ಸ್ ವಿಭಾಗ ಅವರೆಲ್ಲ ಸಂತೋಷದಿಂದಿರುವಂತ ಕ್ಷಣ ಇವತ್ತು ಹೈದರಾಬಾದ್ನ ನಿಜಾಮನನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಿಕೊಳ್ಳುವ ಮಹತ್ವದ ಜವಾಬ್ದಾರಿ ರಾಷ್ಟ್ರ ನಾಯಕ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ श्री रमेश कुमार नायक कुमारी बसम्मा तंडद नायकी जीएचएस स्टेशन बजार हाईस्कूल यादगिरी कुमार महंतेश संशाले स्टेशन बजार यादगिरी श्री कुमार श्रीधर तंडद नायक कुमारी करिश्मा तंडद नायकी जूनियर कॉलेज नेताजी रोवर्स घटक यादगिरी डीएआर पोलिस बैंड तंड यादगिरी श्री गिरिमल्ला तंडद नायकरागिद्दारे एल्लरिगू चप्पालियोंदिगे अभिनंदिसबेकागि ಇದೇ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರಿಗೆ ಪ್ರಶಸ್ತಿ ನೀಡಿ ಸತ್ಕರಿಸಲಾಯಿತು ಪತ್ರಿಕಾ ವಿವಿಧಿಗಳು ಪತ್ರಿಕಾ ಕ್ಷೇತ್ರಕ್ಕೆ ಇವರಿಗೆ ಗೌರವ ಸನ್ಮಾನ ನಡೀತಾ ಇದೆ ಶ್ರೀ ರಾಜೇಶ್ ಪಾಟೀಲ್ ಹೆದ್ದಾರಿ ಹೃದಯವಾಣಿ ಪತ್ರಿಕಾ ವರದಿಗಾರರು ಶ್ರೀ ಕುಮಾರ್ ಸ್ವಾಮಿ ತಮ್ಮ ವಿದ್ಯಾರ್ಥಿ ಸಂಪ್ರದಾಯ ಪತ್ರಿಕಾ ವರದಿಗಾರರು ಈ ಪತ್ರಿಕಾ ಕ್ಷೇತ್ರ ಸೇವೆಗಾಗಿ ಇವರಿಗೆ ಗೌರವ ಸನ್ಮಾನ ನಡೀತಾ ಇದೆ ಅದೇ ರೀತಿ 2017ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಯಾದಗಿರಿ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸತ್ಕರಿಸಲಾಯಿತು 2000 ರೂಪಾಯಿ ನಗದು ಬಹುಮಾನ ಸಿಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಯಾದಗಿರಿ ಜಿಲ್ಲಾಧಿಕಾರಿಗಳಾದ ಮಂಜುನಾಥ್ ಜೆ ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಡಾ ಮಾರ್ಟಿನ್ ಮಾರ್ಬನ್ಯಾನ್ ಯಾದಗಿರಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಅವಿನಾಶ್ ಮೆನನ್ ರಾಜೇಂದ್ರನ್ ಸೇರಿದಂತೆ ಇತರೆ ಅನೇಕ ಜನರು ಭಾಗವಹಿಸಿದರು ತದನಂತರ ವಿವಿಧ ಕಲಾ ತಂಡಗಳಿಂದ ರಂಗುರಂಗಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಕ್ಷೇತ್ರ ಹಾರ್ಕೋಡು ಸಂಸ್ಥಾನ ಹಿರೇಮಠದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ 55ನೇ ಹುಟ್ಟುಹಬ್ಬವನ್ನು ಅಕ್ಟೋಬರ್ 31ರಂದು ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಚರಿಸಲಾಯಿತು ಶಿವಾಚಾರ್ಯ ರತ್ನ ಧರ್ಮರತ್ನ ಪೂಜ್ಯಶ್ರೀ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರ್ಕೋಡು ಇವರ 55ನೇ ಹುಟ್ಟುಹಬ್ಬದ ಅಂಗವಾಗಿ ಹಾರಕೂಡ ಮಠದ ವತಿಯಿಂದ ಕಲ್ಯಾಣ ನಾಡಿನ 55 ಸಾಧಕರಿಗೆ ಶ್ರೀ ಚನ್ನರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವು 31ನೇ ಅಕ್ಟೋಬರ್ 2017ರ ಮಂಗಳವಾರದಂದು ಸಂಜೆ 6 ಗಂಟೆಗೆ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜರುಗಿತು ಈ ಸಮಾರಂಭದ ನೇತೃತ್ವವನ್ನು ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ವಹಿಸಿದ್ದರು ಸೊನ್ನದ ಶ್ರೀ ಸಿದ್ದಲಿಂಗೇಶ್ವರ ವಿರಕ್ತ ಮಠದ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ಈ ಸಮಾರಂಭವು ಜರುಗಿತು ಉದ್ಘಾಟಕರಾಗಿ ವೈದ್ಯಕೀಯ ಶಿಕ್ಷಣ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶನಪ್ರಕಾಶ್ ಪಾಟೀಲ್ ಆಗಮಿಸಿದ್ದರು ಮೊದಲಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು
ಭಾವನೆಯನ್ನ ಜನರಲ್ಲಿ ಒಂದು ಬಹಳಷ್ಟು ಜನರಲ್ಲಿ ಒಂದು ಭಾವನೆ ಒಬ್ಬ ಶ್ರೀಗಳು ಯಾವ ರೀತಿಯಾಗಿ ಸದ್ಭಕ್ತರ ವಿಶ್ವಾಸನ ಗೆಲ್ಲಬೇಕು ಅನ್ನತಕ್ಕಂಥದ್ದಕ್ಕೆ ಮಾದರಿಯಾಗಿರ್ತಕ್ಕಂಥವರು ಚೆನ್ನಾಗಿ ಅವರ ಸರಳತೆ ಅವರ ಸೌಮ್ಯತೆ ಮತ್ತು ಅವರಲ್ಲಿರ್ತಕ್ಕಂಥ ಒಂದು ಅಪ್ರೀತಿ ಭಾವನೆ ಎಲ್ಲ ಭಕ್ತರನ್ನ ಆತ್ಮೀಯತೆಯಿಂದ ಅವರು ಮಾತಾಡತಕ್ಕಂಥದ್ದಾಗಲಿ ಅವರ ಜೊತೆ ನಡ್ಕೊಳ್ತಕ್ಕಂಥದ್ದಾಗಲಿ ಈ ಭಾಗದಲ್ಲಿ ಚಂದ್ರಿಗೆ ಬಹಳ ಅವರ ಮೇಲೆ ಬರುತ್ತೆ. ಅಧ್ಯಕ್ಷತೆಯನ್ನು ಮಾಜಿ ಶಾಸಕಿ ಶ್ರೀಮತಿ ಅರುಣಾತಾಯಿ ಪಾಟೀಲ್ ರೇ ನಿರ್ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಪೌರಾಡಳಿತ ಸಚಿವರು ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಮತ್ತು ಕಲಬುರಗಿ ಯಾದಗಿರಿಯ ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ್ ಆಗಮಿಸಿದ್ದರು. ಆತ್ಮೀಯರೇ, ಇವತ್ತು ನಡೆದಾಡುವ ದೇವರಿಂದ ಪ್ರಖ್ಯಾತಿ ಪಡೆದಂತ ಪೂಜ್ಯ ಹಾರ್ಕೂಡ್ನ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಅವರ 55ನೇ ಹುಟ್ಟುಹಬ್ಬ. ಈ ಒಂದು ಹುಟ್ಟುಹಬ್ಬ ಬಹಳ ವಿಶಿಷ್ಟವಾಗಿ ಆಚರಣೆ ಮಾಡ್ತಾ ಇದ್ದೀರಿ. ಇಂಥ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ನನ್ನ ಸೌಭಾಗ್ಯ ಅಂತ ಹೇಳಿ ನಾನು ಇಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಹಾರ್ಕೂಡ್ ಮಠ ಈ ರಾಜ್ಯದಲ್ಲೇ ಒಂದು ಪ್ರತಿಷ್ಠಿತವಾದಂತಹ ಒಂದು ಮಠ. ಈ ಮಠದ ಲಕ್ಷಾವಧಿ ಜನ ಭಕ್ತಾದಿಗಳಾಗಿದ್ದಾರೆ. ಬರೀ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಇಲ್ಲ, ಬೀದರ್ ಕಲಬುರಗಿ ಬೇರೆ ಬೇರೆ ಭಾಗ ಅಷ್ಟೇ ಇಲ್ಲ, ಮಹಾರಾಷ್ಟ್ರದಲ್ಲೂ ನಾನು ಹೋಗಿದ್ದೇನೆ. ಪೂಜ್ಯರ ಸಾವಿರಾರು ಜನ ಭಕ್ತರಿದ್ದಾರೆ, ತೆಲಂಗಾಣದಲ್ಲಿದ್ದಾರೆ, ಆಂಧ್ರದಲ್ಲಿದ್ದಾರೆ. ಈ ಮಠಕ್ಕೆ ನಡೆಯುವಂತ ಲಕ್ಷಾವಧಿ ಜನ ಮಠ ಭಕ್ತರು ಇವತ್ತು ಈ ಮಠದಿಂದ ಉದ್ಧಾರವಾಗಿದ್ದಾರೆ. ನಾನು ಅನೇಕ ಸಲ ಮಠಕ್ಕೆ ಹೋಗಿದ್ದೀನಿ, ಅವರ ಆಶೀರ್ವಾದ ಪಡೆದಿದ್ದೀನಿ. ಆ ಒಂದು ಮಠದ ಉದ್ದೇಶ ಜನರ ಬದುಕನ್ನು ಕಟ್ಟಬೇಕು, ಸಮಾಜಕ್ಕೆ ಸುಧಾರಣೆ ತರಬೇಕು, ಒಂದು ಸನ್ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಮಹಾನ್ ಉದ್ದೇಶವನ್ನು ಪೂಜ್ಯರು ಇಟ್ಕೊಂಡಿದ್ದಾರೆ. ಚನ್ನವೀರ ಶಿವಾಚಾರ್ಯರು ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಒಂದು ಶೈಕ್ಷಣಿಕವಾಗಿ, ಸಾಹಿತ್ಯಿಕವಾಗಿ ಅನೇಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಅವರು ಇವತ್ತು ನಿರಂತರವಾಗಿ ಪಟ್ಟಾಧಿಕಾರ ಆದಮೇಲೆ ಸೇವೆ ಮಾಡ್ತಾ ಬಂದಿದ್ದಾರೆ. ತದನಂತರ ಈ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ಶಾಲು ಹೊದಿಸಿ ಸತ್ಕರಿಸಲಾಯಿತು. ತದನಂತರ ಕೃಷಿ ಕ್ಷೇತ್ರಕ್ಕಾಗಿ ಬಸವ ಕಲ್ಯಾಣ ತಾಲೂಕಿನ ಜಗನ್ನಾಥ್ ಪಾಟೀಲ್ ಮಂಠಾಳ್, ಹುಮನಾಬಾದ್ ತಾಲೂಕಿನ ಅಶೋಕ್ ಪಾಟೀಲ್ ನಿರಣ, ಆಳಂದ ತಾಲೂಕಿನ ಸುಭಾಷ್ ಮುರುಡ್ ಬೆಳಮಗಿ ಮತ್ತು ಶಿವರಾಜ್ ಮಹಗಾಂವ್, ಸೇಡಂ ತಾಲೂಕಿನ ಶರಣಯ್ಯ ಸ್ವಾಮಿ ನೀಲಹಳ್ಳಿ, ಕನ್ನಡ ಸೇವೆಗಾಗಿ ಜಿಎಸ್ ಮಾಲಿಪಾಟೀಲ್ ಸಿರ್ಗಾಪುರ್, ಮಲ್ಲಿಕಾರ್ಜುನ್ ಪಾಲಾಮೂರ್ ಚಿಂಚೋಳಿ, ಮಹಿಪಾಲ್ ರೆಡ್ಡಿ ಮುನ್ನೂರ್, ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳ್ ಬೀದರ್, ಚಂದ್ರಕಾಂತ್ ಸ್ವಾಮಿ ನಾರಾಯಣಪುರ್, ಸಂಗೀತ ಸೇವೆಗಾಗಿ ಗುರ್ಲಿಂಗಯ್ಯ ಸ್ವಾಮಿ ಹಿತ್ತಲೆ ಶಿರೂರ್, ಶ್ರೀಹರಿ ಗುರುಜಿ ಅಚ್ಚಲಪೇಟ್ ಉಮರ್ಗಾ, ಸಿದ್ದರಾಮಪ್ಪ ಪಾಟೀಲ್ ಕುಕನೂರ್, ಮಲ್ಲಯ್ಯ ಸ್ವಾಮಿ ಡೊಂಗರ್ಗಾಂವ್, ಸಮಾಜ ಸೇವೆಗಾಗಿ ಶಿವಶರಣಪ್ಪ ಸರಸಂಬ ಅಫಜಲ್ಪುರ್, ವಿಜಯಕುಮಾರ್ ದೇಶಮುಖ್ ಕಲಬುರಗಿ, ಚನ್ನಬಸಪ್ಪ ನಾವದಗಿ ಚಿಂಚೋಳಿ, ಶಿವಶರಣಪ್ಪ ಶಿರಿ ಕಲಬುರಗಿ, ಸುಭಾಷ್ ಚಂದ್ರ ನಾಗರಾಳೆ ಹಾರಕೋಡ್, ಸಾಹಿತ್ಯ ಕ್ಷೇತ್ರಕ್ಕಾಗಿ ದೇಶಾಂಶ ಹುಡುಗಿ ಬೀದರ್, ಶ್ರೀಮತಿ ಡಾಕ್ಟರ್ ನೀಲಾಂಬಿಕಾ ಶೇರಿಕಾರ್ ಕಲಬುರಗಿ, ಶ್ರೀಮತಿ ಡಾಕ್ಟರ್ ಜಯದೇವಿ ಗಾಯಕವಾಡ್ ಹುಮನಾಬಾದ್, ಶ್ರೀ ಗವೀಶ್ ಹಿರೇಮಠ್, ಡಾಕ್ಟರ್ ಮೀನಾಕ್ಷಿ ಬಾಳಿ ಕಲಬುರಗಿ, ಜಾನಪದ ಕ್ಷೇತ್ರಕ್ಕಾಗಿ ಅಮೃತೇಶ್ ಮಾಸ್ತರ್ ಕಲಶೆಟ್ಟಿ, ರೇವಣ ಸಿದ್ದಪ್ಪ ಸೂಗುರೆ ಮಂಠಾಳ್, ತಾತ್ಯಾರಾವ್ ನಶೀರ್ವಾಡಿ, ಶಂಭುಲಿಂಗ್ ವಾಲ್ದೋಡಿ ಬೀದರ್, ವೈದ್ಯಕೀಯ ಕ್ಷೇತ್ರಕ್ಕಾಗಿ ಡಾಕ್ಟರ್ ಸಂಗ್ರಾಮ್ ಎಸ್ ಬಿರಾದಾರ್, ಡಾಕ್ಟರ್ ದೇವೇಂದ್ರಪ್ಪ ಚಿಂಚೋಳಿಕರ್, ಡಾಕ್ಟರ್ ಎಸ್ ಜೆ ದೇಶಪಾಂಡೆ, ಡಾಕ್ಟರ್ ವಿಜಯಲಕ್ಷ್ಮಿ ಮರಂಕಲ್, ಡಾಕ್ಟರ್ ವಿಶ್ವನಾಥ್ ವಿ ಮಂಡಿ ಬಸವ ಕಲ್ಯಾಣ್, ಡಾಕ್ಟರ್ ಅಶೋಕ್ ಪಾಟೀಲ್, ಡಾಕ್ಟರ್ ಸುಶೀಲಾಬಾಯಿ ಹೊಳ್ಕುಂದೆ ಬಸವ ಕಲ್ಯಾಣ್, ಡಾಕ್ಟರ್ ಬಸವರಾಜ್ ಸ್ವಾಮಿ ಬಸವ ಕಲ್ಯಾಣ್, ಶಿಕ್ಷಣ ಕ್ಷೇತ್ರಕ್ಕಾಗಿ ಬಾಬು ಹೊನ್ನನಾಯಕ್ ಬಸವ ಕಲ್ಯಾಣ್, ಚನ್ನಾರೆಡ್ಡಿ ಪಾಟೀಲ್ ಕಲಬುರಗಿ, ವಿಎಸ್ ಚತ್ರಾಚಾರ್ಯ ಮಠ ಕಲಬುರಗಿ, ಸಿದ್ದರಾಮಪ್ಪ ಮಾಸ್ತರ್ ಗೊಬ್ಬರವಾಡಿ, ಅಂಬರಾಯ್ ಉಗಾಜಿ ಕೋಹಿನೂರ್, ಚಿತ್ರಕಲಾ ಕ್ಷೇತ್ರಕ್ಕಾಗಿ ಮಲ್ಲಣ್ಣ ಸಾವಳಗಿ ನರೋಣ, ಶಿವರಾಜ್ ಇಂಡೆ ಮೈಸಲಗ, ಸತೀಶ್ ಯಮ ಹಾರ್ಕೂಡ್, ಭರತನಾಟ್ಯಕ್ಕಾಗಿ ಶ್ರೀಮತಿ ರಾಣಿ ಸತ್ಯಮೂರ್ತಿ ಬೀದರ್, ಕುಮಾರಿ ಹೆಚ್ ಸೌಜನ್ಯ ಸುಲೇಪೇಟ್, ಪತ್ರಕರ್ತರಾದ ವಾದಿರಾಜ ವ್ಯಾಸಮುದ್ರ, ಮಾಣಿಕ್ ಭುರೆ ಬಸವ ಕಲ್ಯಾಣ್, ಜಗನ್ನಾಥ್ ಶೇರಿಕಾರ್ ಚಿಂಚೋಳಿ, ಧರ್ಮೇಂದ್ರ ಪೂಜಾರಿ ಹೈದರಾಬಾದ್, ಸಿದ್ದಲಿಂಗಯ್ಯ ಸ್ವಾಮಿ ಮಲಕೂಡ್, ಕುಸ್ತಿ ಕ್ಷೇತ್ರಕ್ಕಾಗಿ ಬಸವಣ್ಣಪ್ಪ ಪಾಟೀಲ್ ಗಿರಿಗಿಲಿ, ಸುಭಾಷ್ ದೇಗಾಂವ್ ಆಳಂದ ಹಾಗೂ ಗೀಗಿ ಪದ ಕ್ಷೇತ್ರಕ್ಕಾಗಿ ಬಸವರಾಜ್ ಆಲ್ಗೋಡ್ ಕಲಬುರಗಿ ಮತ್ತು ಶಿವಪುತ್ರಪ್ಪ ಶಿಲ್ವಂತ್ ಹಾರ್ಕೂಡ್ ಸೇರಿದಂತೆ 55 ಜನ ಸಾಧಕರಿಗೆ ಚನ್ನರತ್ನ ಪ್ರಶಸ್ತಿ ನೀಡಿ ಸತ್ಕರಿಸಲಾಯಿತು. ಮಠದಿಂದ ಕಟ್ಟ ಬೆಳಗಬಾರದು,
ಸಮಾರಂಭದಲ್ಲಿ ಆಳಂದ ಶಾಸಕ ಬಿಆರ್ ಪಾಟೀಲ್, ಕಲಬುರಗಿ ಮಹಾನಗರ ಪಾಲಿಕೆ ಮಹಾಪೌರರಾದ ಶರಣಕುಮಾರ್ ಮೋದಿ ಹಾಗೂ ಡಾಕ್ಟರ್ ಅಲೋಕ್ ಸಿ ಪಾಟೀಲ್ ರೇವೂರು ಸೇರಿದಂತೆ ಸಾವಿರಾರು ಜನ ಶ್ರೀಮಠದ ಭಕ್ತಾದಿಗಳು ಭಾಗವಹಿಸಿದ್ದರು. ಇಂದು ಬೆಳಿಗ್ಗೆ ಸಾರೋಟಿನಲ್ಲಿ ಹಾರ್ಕೂಡ ಶ್ರೀಗಳ ಭವ್ಯ ಮೆರವಣಿಗೆ ಜರುಗಿತು. 1 ನವೆಂಬರ್ 2017 ಬುಧವಾರದಂದು ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರ್ಕೂಡಿ ಇವರ 55ನೇ ಹುಟ್ಟುಹಬ್ಬದ ಅಂಗವಾಗಿ ಸಾರೋಟಿನಲ್ಲಿ ಪೂಜ್ಯರ ಭವ್ಯ ಮೆರವಣಿಗೆಯು ಬೆಳಿಗ್ಗೆ 9:30 ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಿಂದ ವೀರಶೈವ ಕಲ್ಯಾಣ ಮಂಟಪದವರೆಗೆ ಅದ್ದೂರಿಯಾಗಿ ನೆರವೇರಿತು. ಈ ಮೆರವಣಿಗೆಯಲ್ಲಿ ನೂರಾರು ಜನ ಮುತ್ತೈದೆಯರು ಕುಂಭ ಕಳಸ ಹೊತ್ತು ಈ ಮೆರವಣಿಗೆಗೆ ಶೋಭೆ ತಂದುಕೊಟ್ಟರು. ಡೊಳ್ಳು ಬಾಜಾ ಭಜಂತ್ರಿಯೊಂದಿಗೆ ಈ ಮೆರವಣಿಗೆಯು ಮುಂದೆ ಸಾಗಿತು. ತದನಂತರ ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜರುಗಿದ ವಿಶೇಷ ಸಮಾರಂಭದಲ್ಲಿ ಪೂಜ್ಯ ಷಟಸ್ಥಲ ಬ್ರಹ್ಮಿ ಶ್ರೀ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು, ಸಾರಂಗ ಮಠ ಶ್ರೀಶೈಲ ಸುಲಫಲ ಮಠ ಕಲಬುರಗಿ ಇವರು ಪಾವನ ಸಾನ್ನಿಧ್ಯವನ್ನು ವಹಿಸಿದ್ದರು. ಉದ್ಘಾಟಕರಾಗಿ ಡಾಕ್ಟರ್ ಅಲೋಕ್ ಸಿ ಪಾಟೀಲ್ ರೇವೂರು ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಲಬುರಗಿಯ ಮಕ್ತಂಪುರ ಗದ್ದುಗೆ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ರೇವಣಸಿದ್ಧ ಮಹಾಸ್ವಾಮಿಗಳು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ್, ಮಹಾಪೌರರಾದ ಶರಣಕುಮಾರ್ ಮೋದಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಹನುಮಂತರಾವ್ ಮಲಾಜಿ, ಉಪಾಧ್ಯಕ್ಷೆ ಶೋಭಾ ಸಿದ್ದು ಸಿರಸಿಗಿ, ಕಲಬುರಗಿ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕ ರೇವಣಸಿದ್ದಪ್ಪ ಎಸ್ ಪಾಟೀಲ್ ಆಗಮಿಸಿದ್ದರು. ಜ್ಯೋತಿ ಬೆಳಗಿಸುವ ಮೂಲಕ ಇಂದಿನ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ವರ್ಷದ ಜನ್ಮ ದಿನೋತ್ಸವದ ಸಡಗರ ಸಂಭ್ರಮ ಉಲ್ಲಾಸ ನೋಡೋಣ. ಈ ಒಂದು ಕೈಲಾಸ ವಸಂತರಾವ್ ಪಾಟೀಲ್ ಅಶ್ವಿ ಅವರಿಗೆ ಸಿದ್ದ ಪ್ರೀತಿ
ತದನಂತರ ಈ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ಶಾಲು ಹೊದಿಸಿ ಸತ್ಕರಿಸಲಾಯಿತು. ಪಾವನ ಘನ ಉಪಸ್ಥಿತಿಯಲ್ಲಿ ಕಲಬುರಗಿ ಶೇಖ್ ರೋಜಾದ ಶಾಂತಲಿಂಗೇಶ್ವರ ಮಠ ಕಡಗಂಚಿಯ ಶ್ರೀ ಷಟಸ್ಥಲ ಬ್ರಹ್ಮಿ ವೀರಭದ್ರ ಶಿವಾಚಾರ್ಯರು, ಹೊನ್ನಕೆಣಗಿ ಮಠದ ಷಟಸ್ಥಲ ಬ್ರಹ್ಮಿ ಚಂದ್ರಗುಂಡ ಶಿವಾಚಾರ್ಯರು, ಮುತ್ಯಾನ ಬಾಬಲಾದ್ ಎಳಸಂಗಿ, ಭವಾನಿ ನಗರ ಕಲಬುರಗಿಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಪಾದಲಿಂಗ ಮಹಾಸ್ವಾಮಿಗಳು, ಚೌದಾಪುರಿ ಮಠ ಶಹಾಬಜಾರ್ನ ಶ್ರೀ ಷಟಸ್ಥಲ ಬ್ರಹ್ಮಿ ರಾಜಶೇಖರ ಶಿವಾಚಾರ್ಯರು, ಮಹಾಜನ ಮಠ ಸರಾಬ್ ಬಜಾರ್ ಕಲಬುರಗಿಯ ಶ್ರೀ ಷಟಸ್ಥಲ ಬ್ರಹ್ಮಿ ಸಿದ್ದರಾಮ ಶಿವಾಚಾರ್ಯರು, ಮಕ್ತಂಪುರ ಗುರುಬಸವ ಮಠದ ಶ್ರೀ ಷಟಸ್ಥಲ ಬ್ರಹ್ಮಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಾನಂದ ಮಹಾಸ್ವಾಮಿಗಳು, ಹಿರೇರೋಜಾ ಕಲಬುರಗಿಯ ಷಟಸ್ಥಲ ಬ್ರಹ್ಮಿ ಕೆಂಚಬಸವ ಶಿವಾಚಾರ್ಯರು, ಬುದ್ಧ ವಿಹಾರ ಸೇಡಂ ರಸ್ತೆ ಕಲಬುರಗಿಯ ಪೂಜ್ಯ ಶ್ರೀ ಸಂಗಾನಂದ ಬಂತೇಜಿ, ಮಳಕೇಡ್ ಮುಸ್ತಫ ಖಾದ್ರಿಯ ಶ್ರೀ ಸೈಯದ್ ಶಹ, ಕ್ರೈಸ್ತ ಮೆಥೋಡಿಸ್ಟ್ ಚರ್ಚ್ನ ಮೇಲ್ವಿಚಾರಕರಾದ ರೆವರೆಂಟ್ ಎ ಸಿಮಿಯನ್ ಆಗಮಿಸಿದ್ದರು. ಗೌರವ ಉಪಸ್ಥಿತಿಯಲ್ಲಿ ಮಾಜಿ ಸಚಿವರಾದ ರೇವನಾಯ್ಕ ಬೆಳಮಗಿ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಲ್ಲಮ್ಮಪ್ರಭು ಪಾಟೀಲ್, ಕಲಬುರಗಿ ಜಿಲ್ಲಾ ಪಂಚಾಯತ್ನ ಕೃಷಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸಂಜೀವನ್ ಯಾಕಾಪುರ್ ಸೇರಿದಂತೆ ಸಾವಿರಾರು ಜನ ಭಕ್ತಾದಿಗಳು ಉಪಸ್ಥಿತರಿದ್ದರು. ಸಮಾನತೆ ಸಮಭಾವ
ಎಬಿ ಪಾಟೀಲ್ ಅವರಿಗೆ ಕೂಡ ಆಶೀರ್ವಾದ ತದನಂತರ ಕೇಕ್ ಕತ್ತರಿಸುವ ಮೂಲಕ ಶ್ರೀಗಳ ಹುಟ್ಟುಹಬ್ಬವನ್ನ ಆಚರಿಸಲಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ನಾಣ್ಯಗಳಿಂದ ಹಾರುಕುಡ ಶ್ರೀಗಳ ತುಲಾಭಾರ ಕಾರ್ಯಕ್ರಮವು ಅದ್ಧೂರಿಯಾಗಿ ನೆರವೇರಿತು. ಬೇಳೆ ಕಾರ್ಖಾನೆಗಳ ಪುನಶ್ಚೇತನಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶಾಂತ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ನಷ್ಟದಲ್ಲಿರುವ ಮತ್ತು ಸಾಲದ ಹೊರೆಯಿಂದಾಗಿ ಮುಚ್ಚುತ್ತಿರುವ ಬೇಳೆ ಕಾರ್ಖಾನೆಗಳ ಪುನಶ್ಚೇತನಕ್ಕೆ ಅಗತ್ಯವಾದ ಕ್ರಮ ಕೈಗೊಳ್ಳುವುದಾಗಿ ವೈದ್ಯಕೀಯ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನ ಹೈದರಾಬಾದ್ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಶ್ರೀನಿವಾಸರಾವ್ ರಾಮಚಂದ್ರಪ್ಪ ರಘುಜಿ ಸಭಾಂಗಣದಲ್ಲಿ ಇಂದು ಹಮ್ಮಿಕೊಂಡಿದ್ದ ಸರಬರಾಜುದಾರರ ಅಭಿವೃದ್ಧಿ ಮತ್ತು ಹೂಡಿಕೆದಾರರ ಶೃಂಗಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಲಬುರಗಿ ಬೀದರ್ ಮತ್ತು ಯಾಕೆ ಮೂರು ಜಿಲ್ಲೆಯ ಯಾರು ಇನ್ವೆಸ್ಟರ್ಸ್ ಇದ್ದಾರೆ ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಯಾರು ನಡೆಸ್ತಾ ಇದ್ದಾರೆ ಮತ್ತು ಯಾರು ಇನ್ನು ಮಾಡಬೇಕು ಅಂತ ಕೇಳಿದೆ. ಅವರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಇವತ್ತು ಈ ಸಭೆಯಲ್ಲಿ ನಡೀತಾ ಇದೆ. ಉದ್ದೇಶದಿಂದಾನೇ ನಮ್ಮ ಬಸವರಾಜ್ ಅವರು ಹೇಳಿದ್ರು
ಈ ಭಾಗದಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಇದೆ ಹೆಚ್ಚಿನ ಒತ್ತು ಕೊಡಬೇಕು, ಬೆಳೆ ಡೆವಲಪ್ಮೆಂಟ್ ಆಗಲಿ ಮತ್ತು ನಿಮ್ಮ ಪ್ರಾಡಕ್ಟ್ ಶೋಕೇಸ್ ಮಾಡ್ತಕ್ಕಂಥದ್ದು ಆಗಲಿ ಮತ್ತು ಏನು ಹೊಸ ಅಪರ್ಚುನಿಟೀಸ್ ಇದೆ ಬಿಸ್ನೆಸ್ ಅಪರ್ಚುನಿಟೀಸು ಅದಕ್ಕೆ ನಮ್ಮ ಜನರಿಗೆ ನಮ್ಮ ಉದ್ಯಮದಾರರಿಗೆ ಹೆಚ್ಚಿನ ಮಾಹಿತಿ ಕೊಡಬೇಕು ಮತ್ತು ಎಲ್ಲ ರೀತಿಯಿಂದ ಸಹಕಾರ ಕೊಡಬೇಕು ಅಂಥೇಳಿ ಇಂಡಸ್ಟ್ರಿ ಡಿಪಾರ್ಟ್ಮೆಂಟು ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಹಿಂದೆ ಕೆಲವು ದಿನಗಳ ಹಿಂದೆ ನಮ್ಮ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಆಗಿ ದೇಶಪಾಂಡೆಜಿಯವರು ಬಂದಿದ್ದರು. ನಮ್ಮ ಇಲ್ಲಿ ಒಂದು ಮಹಿಳೆಯರಾಗಿಯೇ ಪ್ರತ್ಯೇಕವಾಗಿ ಒಂದು ಇಂಡಸ್ಟ್ರಿಯಲ್ ಒಂದು ಏರಿಯಾನ ಸ್ಥಾಪಿಸಿ ಅವರಿಗೆ ಇವತ್ತು ಎನ್ಕರೇಜ್ ಮಾಡೋದಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಅವ್ರಿಗೂ ಕೂಡ ಒಳ್ಳೆಯ ಅಪರ್ಚುನಿಟಿ ಇದೆ ಈ ಒಂದು ಇನ್ವೆಸ್ಟರ್ಸ್ ಮೀಟಲ್ಲಿ ಹೋಗಿ ಅಲ್ಲಿ ಏನು ಅಪರ್ಚುನಿಟೀಸ್ ಇದೆ ಅದನ್ನು ನೋಡಿ ತಾವು ಇರ್ತಕ್ಕಂಥ ಇಂಡಸ್ಟ್ರೀಸ್ ಯಾವ ರೀತಿಯಾಗಿ ನಾವು ಇಂಪ್ರೂವೈಸ್ ಮಾಡ್ಬೋದು, ಮಾರ್ಕೆಟ್ ಯಾವ ರೀತಿ ಇಂಪ್ರೂವೈಸ್ ಮಾಡ್ಬೋದು ಅಥವಾ ಏನು ಬೇಡಿಕೆ ಇದೆ ನಮ್ದಿವತ್ತು. ಯಾಕಂದರೆ ಇದು ಡಿಮ್ಯಾಂಡ್ ಡ್ರೈವನ್ ಸೊಸೈಟಿಗೆ ಯಾವ ಡಿಮ್ಯಾಂಡ್ ಇದೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಮಗೆ ಇದೆ ಅಂತಕ್ಕಂಥದ್ದನ್ನು ನಮಗೆ ಎಲ್ಲ ಮಾಹಿತಿ ಕಲೆ ಹಾಕಲಿಕ್ಕೆ ಇದು ಒಂದು ಒಳ್ಳೆಯ ಅವಕಾಶ. ಅದಕ್ಕಾಗಿ ಇವತ್ತು ತವರಲೆಯಲ್ಲಿ ಸೇರಿದೆ. ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಧ್ಯಕ್ಷ ಮೊಹಮ್ಮದ್ ಇಲಿಯಾಸ್ ಭಾಗವಾನ್, ಗುಲ್ಬರ್ಗಾ ದಾಲ್ ಮಿಲ್ಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಚಿದಂಬರ್ ರಾವ್ ಪಾಟೀಲ್, ಜೆಐಇಎಂಎ ಗೌರವ ಕಾರ್ಯದರ್ಶಿ ಸುರೇಶ್ ಜಿ ನಂದ್ಯಾಳ್, ಜ್ಯೋತಿ ಕಾಡಾದಿ, ಭೀಮಾಶಂಕರ್ ಜಿ ಪಾಟೀಲ್, ಸುರೇಖಾ ಮುನ್ನೋಳ್ಳಿ ವೇದಿಕೆ ಮೇಲಿದ್ದರು. ಹೈದರಾಬಾದ್ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷರಾದ ಸೋಮಶೇಖರ್ ಜಿ ತೇಂಗ್ಳಿ ಅವರು ಎಲ್ಲರನ್ನೂ ಸ್ವಾಗತಿಸಿದರು. ಪಿಎನ್ ಜಯಕುಮಾರ್ ಉಪನ್ಯಾಸ ನೀಡಿದರು. ಕಲಬುರಗಿ, ಯಾದಗಿರಿ ಮತ್ತು ಬೀದರ್ ಜಿಲ್ಲೆಗಳ ಸರಬರಾಜುದಾರರು ಮತ್ತು ಹೂಡಿಕೆದಾರರು ಈ ಸಭೆಯಲ್ಲಿ ಭಾಗವಹಿಸಿದ್ದರು. ಕಲಬುರಗಿಯ ಎಸ್ಬಿಆರ್ ಕಾಲೇಜಿನಲ್ಲಿ ಡಾಕ್ಟರ್ ಶರತ್ ತಂಗಾ ಅವರ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಗರದ ಎಸ್ಬಿಆರ್ ಕಾಲೇಜಿನ ದೊಡ್ಡಪ್ಪ ಸಭಾಂಗಣದಲ್ಲಿ ಇಂದು ಎಂಪತಿ ಈಸ್ ಕೀ ಅಂಡ್ ಕರಿಯರ್ ಗೈಡೆನ್ಸ್ ಫಾರ್ ಮೆಡಿಕಲ್ ಆಸ್ಪಿರೆಂಟ್ಸ್ ಎನ್ನುವ ವಿಷಯದ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಡಾಕ್ಟರ್ ಶರದ್ ತಂಗಾರ್ ಅವರು ಈ ವಿಷಯದ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. And discipline, we are for example, I get told earlier, but power of focus is another thing which you should try to see that it is harvested. Don't allow your energy to be depleted. I'll tell you at this age, if you are just able to see that distractions are bare minimum, you have won the war with respect to your performance. Rest of it will get a channel by itself. Distraction and conflicts are higher than ever before. This is an alarm in which you give. In the reading process, we were talking with the Sri Jain sir with respect to the study part. Now most of you are now in the maneuver of the process of reading for the name. You are at one end, you are going to deal with essay type questions. At the other end, you are going to deal with the MCQ type of questions. ಈ ಸಂದರ್ಭದಲ್ಲಿ ಶರಣಬಸವ ವಿವಿಯ ಉಪಕುಲಪತಿಗಳಾದ ಡಾಕ್ಟರ್ ನಿರಂಜನ್ ನಿಷ್ಠಿ, ಎಸ್ಬಿಆರ್ ಪಿಯು ಕಾಲೇಜಿನ ಉಪ ಪ್ರಾಂಶುಪಾಲರಾದ ಶ್ರೀಶೈಲ್ ಹೊಗಾಡೆ ಸೇರಿದಂತೆ ನೂರಾರು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.